ನಟ ಶಿವರಾಜ್ ಕುಮಾರ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಎಂಬ ಗಾಳಿ ಸುದ್ದಿ ನಿನ್ನೆ ಬೆಳಗ್ಗೆಯ ದಿನ ಹರಿದಾಡುತ್ತಿತ್ತು ಆದರೆ ಶಿವಣ್ಣ ಅವರ ಆರೋಗ್ಯದಲ್ಲಿ ಇದೀಗ ಡಾಕ್ಟರ್ ಮತ್ತೊಂದು ಶಾಕಿಂಗ್ ಸುದ್ದಿ ಕೊಟ್ಟಿದ್ದು ಏನದು ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದ್ರೆ ಏನಾಯ್ತು ಶಿವಣ್ಣ ಅವರಿಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುನ್ನ ಶಿವಣ್ಣ ಅವರು ಬೇಗನೆ ಹುಷಾರಾಗಲಿ ಅಂತ ಹಾರೈಸಿ ಹೌದು ಆರೋಗ್ಯ ತಪಾಸಣೆಯ ಬಳಿಕ ಮಾಧ್ಯಮದೊಟ್ಟಿಗೆ ಮಾತನಾಡಿರುವ ಶಿವಣ್ಣ ಅವರು ಸತತ ಶೂಟಿಂಗ್ ಮತ್ತು ಪ್ರಯಾಣದಿಂದ ಇಂದು ಬೆಳಿಗ್ಗೆ ತುಸು ಸುಸ್ತಾಗಿದ್ದೇನೆ ಅಷ್ಟೇ ಹಾಗಾಗಿ ಆಸ್ಪತ್ರೆಗೆ ಬಂದು ECG BP ಇನ್ನಿತರೆ ಸಾಮಾನ್ಯ ಪರೀಕ್ಷೆಗಳನ್ನು ಮಾಡಿಸಿದೆ ವರದಿ ಎಲ್ಲವೂ ನಾರ್ಮಲ್ ಎಂದಿದ್ದಾರೆ ಸತತ ಒಂದು ತಿಂಗಳಿನಿಂದಲೂ ವೇದಾಂತ್ ಸಿನಿಮಾ ಚಿತ್ರೀಕರಣದಲ್ಲಿದ್ದೇನೆ ಶೂಟಿಂಗ್ ನಿಮಿತ್ತ ಸತತವಾಗಿ ಬೆಂಗಳೂರು ಮೈಸೂರಿಗೆ ಟ್ರಾವೆಲ್ ಮಾಡಿದೆ ಹಾಗೂ ಎರಡು ದಿನ ಬೈರಾಗಿ ಸಿನಿಮಾದ ಡಬ್ಬಿಂಗ್ ಮಾಡಿದೆ ಸತತವಾಗಿ ನಿಂತುಕೊಂಡೇ ಮಾಡಿದ ಕಾರಣ ಇಂದು ಬೆಳಿಗ್ಗೆ ಸ್ವಲ್ಪ ಸುಸ್ತಾಗಿತ್ತು ಅಷ್ಟೇ ಬೇರೇನೂ ಸಮಸ್ಯೆ ಇಲ್ಲ ಎಂದಿದ್ದಾರೆ ಇನ್ನು ಆರೋಗ್ಯವಾಗಿ ಇದ್ದು ಮೈಸೂರಿನ ಜೆಸಿಎಸ್ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ಮುಗಿಸಿಕೊಂಡು ಬಂದಿದ್ದೇನೆ ಎಂದರು ಆದರೆ ಡಾಕ್ಟರ್ ಸ್ವಲ್ಪ ಹುಷಾರಾಗಿರಿ ಏನಾದರೂ ಆದರೆ ತಕ್ಷಣ ಆಸ್ಪತ್ರೆಗೆ ಬನ್ನಿ ಎಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಆರೋಗ್ಯವಾಗಿದ್ದರೂ ಏನಾದರೂ ಒಂದು ಸಮಸ್ಯೆ ಆಗುತ್ತಲೇ ಇದೆ ಏನಾದರೂ ಆಗಲಿ ಆರೋಗ್ಯದಲ್ಲಿ ಮಾತ್ರ ನಿರ್ಲಕ್ಷ್ಯ ಮಾಡಬೇಡಿ ತಕ್ಷಣ ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನ ಪಡೆಯಿರಿ ಎಷ್ಟೇ ಬಿಜಿ ಇದ್ದರೂ ಕೂಡ ಆರೋಗ್ಯವನ್ನ ಚೆನ್ನಾಗಿ ನೋಡಿಕೊಳ್ಳಿ ಎಂದು ಡಾಕ್ಟರ್ ಶಿವಣ್ಣನಿಗೆ ಹೇಳಿದ್ದಾರೆ ಈ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು